ಏಕಾಏಕಿ ದೀಪ ಮೇಲೆ ಸಿಟ್ಟಿಗೆದ್ದ ಚೀರು ದೀಪಾಳನ್ನ ಮನೆಯಿಂದ ಆಚೆ ಹಾಕ್ತಾನಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ಒಂದು ವಿಡಿಯೋದಲ್ಲಿ ದೀಪಾಳ ಅಣ್ಣ ನರಸಿಂಹ ಔಟ್ ಸತ್ರ ಹತ್ರ ಬಂದು ದೀಪಾಳ ಸೀರೆಯನ್ನು ನೋಡಿರ್ತಾನೆ ಆ ಒಂದು ಸೀರೆ ತನ್ನ ತಂಗಿದೆ ಅಂತ ಜಾಜಿ ಹತ್ರ ಕೇಳಿದಾಗ ಜಾಜಿ ಅದು ದೀಪಾಳ ಸೀರಿಯಲ್ಲ ಅಲ್ಲ ತನ್ನ ಸೀರೆ ಅಂತ ಏನೋ ಒಂದು ಕಾರಣ ಹೇಳಿ ಅವನನ್ನ ಸಮಾಧಾನ ಮಾಡಿರ್ತಾಳೆ ನರಸಿಂಹ ಕೊಟ್ಟಿರುವಂತಹ ಗೆಜ್ಜೆಯನ್ನ ದೀಪ ಹಾಕೊಂಡು ಮನೆ ತುಂಬಾ ಓಡಾಡ್ತಾ ಇರ್ತಾಳೆ ಆ ಒಂದು ಶಬ್ದದಿಂದ ಚೀರುಗೆ ತುಂಬಾನೇ ಕಿರಿಕಿರಿ ಅನ್ಸುತ್ತೆ ಆ ಒಂದು ಕಿರಿಕಿರಿಯಿಂದ ಸಿಟ್ಟಿಗೆದ್ದ ಚೀರು ಯಾರಂತ ನೋಡ್ಲಿಕ್ಕೆ ಬಂದಾಗ ಆ ಒಂದು ಗೆಜ್ಜೆಯನ್ನ ಹಾಕೊಂಡು ಓಡಾಡ್ತಾ ಇರೋದು ದೀಪ ಅಂತ ಗೊತ್ತಾದಾಗ ಚೀರುನ ಕೋಪ ಇನ್ನಷ್ಟು ನೆತ್ತಿಗೆ ಇರುತ್ತೆ ಹಾಗೆ ದೀಪಾವಳಿಗೆ ಆ ಒಂದು ಗೆಜ್ಜೆ ಶಬ್ದ ತನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರ್ದು ಅಂತ ತುಂಬಾನೇ ಬೈದಿಟ್ಟು ಹೋಗಿರ್ತಾನೆ ಚಿರುವಿನ ಹತ್ರ ಅಷ್ಟೆಲ್ಲ ಬಯಸ್ಕೊಂಡು ಕೂಡ ಮತ್ತೆ ಗೆಜ್ಜೆಯನ್ನ ಹಾಕೊಂಡು ದೀಪ ಮನೆ ತುಂಬಾ ಓಡಾಡ್ತಾ ಇರ್ತಾಳೆ ಮತ್ತೆ ಪುನಃ ಚಿರುವಿನ ಬಳಿ ಬಂದೇ ಸಿಕ್ಕಾಕೊಂಡ್ತಾಳೆ ಆದ್ರೆ ದೀಪಾಳ ಗೆಜ್ಜೆ ಶಬ್ದ ಬರುತ್ತೆ ಅಂತ ಚೀರು ಮೊದಲೇ ಕಿವಿಯನ್ನು ಮುಚ್ಚಿಕೊಂಡಿರ್ತಾನೆ ಆದರೆ ದೀಪಾಳ ಒಂದು ಕಾಲಿನ ಗೆಜ್ಜೆಯಿಂದ ಯಾವುದೇ ರೀತಿಯ ಶಬ್ದ ಬಂದಿರೋದಿಲ್ಲ ಹಾಗಾಗಿ ದೀಪ ಚೀರುಗೆ ನೀವು ನೆಮ್ಮದಿಯಿಂದ ಇರ್ಬೋದು ಆ ಕಿವಿ ಮುಚ್ಚಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಏಕೆ ಅಂತ ನೋಡಿದರೆ ಅವಳು ಆ ಒಂದು ಗೆಜ್ಜೆ ಬರುವಂಥ ಮಣಿಗಳನ್ನು ತೆಗೆದು ಬರೀ ಗೆಜ್ಜೆಯನ್ನು ಮಾತ್ರ ಹಾಕೊಂಡಿರ್ತಾಳೆ ಯಾಕಂತ ಹೇಳಿದ್ರೆ ಆ ಕಡೆ ಅಣ್ಣನಿಗೂ ಬೇಜಾರಾಗಬಾರ್ದು ಮತ್ತೆ ಈ ಕಡೆ ಗಂಡನ ಮಾತನ್ನು ಕೇಳಿದ ಹಾಗೆ ಇರಬೇಕು ಅಂತ ದೀಪ ಈ ಒಂದು ಫ್ಲಾನ್ ಅನ್ನ ಮಾಡಿರ್ತಾಳೆ ಇನ್ನೊಂದು ಕಡೆ ದೀಪಾಳ ಹೆಗಲ ಮೇಲೆ ಇನ್ನೊಂದು ಜವಾಬ್ದಾರಿ ಕೂಡ ಬಿದ್ದಿದೆ ಅದೇನು ಅಂತ ಹೇಳಿದ್ರೆ ಜಾಜಿ ಸುಕನ್ಯಾಳ ಬಳಿ ಏನು ಅಡುಗೆ ಮಾಡಬೇಕು ಅಂತ ಕೇಳಿಕೆ ಬಂದಾಗ ಸುಕನ್ಯಾ ಅಡುಗೆಯ ಒಂದು ಲೀಸ್ಟ್ ಅನ್ನ ಹೇಳ್ತಾ ಇರ್ತಾಳೆ ಬಟ್ ಆ ಒಂದು ಸಂದರ್ಭದಲ್ಲಿ ಸೌಂದರ್ಯ ಕೂಡ ಬರ್ತಾಳೆ ಇನ್ಮೇಲೆ ಸುಕನ್ಯಾ ರವರು ಅಡುಗೆ ಲೀಸ್ಟ್ ಅನ್ನ ಕೊಡೋದಿಲ್ಲ ದೀಪಾನೇ ಯಾರಿಗೆ ಏನು ಅಡಗಿಬೇಕು ಅನ್ನೋದನ್ನು ಹೇಳ್ತಾಳೆ ಅಂತ ಆ ಒಂದು ಜವಾಬ್ದಾರಿಯನ್ನು ದೀಪಾವಳಿಗೆ ವಹಿಸ್ಕೊಟ್ಟಿದ್ದಾಳೆ ಇದರಿಂದ ದೀಪ ತುಂಬಾ ಖುಷಿಯಾಗಿದ್ದಾಳೆ ಬಟ್ ಇದ್ರ ಹಿಂದೆ ಕೂಡ ಸೌಂದರ್ಯಗಳ ಒಂದು ಕುತಂತ್ರ ಇದ್ದೇ ಇರುತ್ತೆ ಆದರೂ ಕೂಡ ದೀಪ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾಳೆ ಹಾಗೆ ಅರ್ಚನಾಳ ಹತ್ರ ಬಂದು ಮನೆಯವರಿಗೆ ಯಾವ ಯಾವ ರೀತಿಯ ಅಡುಗೆ ಇಷ್ಟ ಅನ್ನೋದನ್ನು ಕೇಳಿ ತಿಳಿದುಕೊಂಡು ಮಾಡೋದಕ್ಕೆ ರೆಡಿಯಾಗಿದ್ದಾಳೆ ಚೀರಿಗೆ ಇಷ್ಟ ಆಗುವ ಎಲ್ಲ ಅಡುಗೆಗಳನ್ನು ಹಾಗೆ ಶಾವಿಗೆ ಪಾಯಸವನ್ನು ಕೂಡ ದೀಪ ಪ್ರಿಪೇರ್ ಮಾಡಿದ್ದಾಳೆ ದೀಪ ಪ್ರಿಪೇರ್ ಮಾಡಿರುವಂಥ ಅಡುಗೆಯನ್ನು ಚೀರು ತಿಂತಾನ ಅಥವಾ ಅವಳಿಗೆ ಇನ್ನೇ ಇನ್ನೇನಾದ್ರೂ ಅವಮಾನ ಮಾಡ್ತಾನಾ ಅಂತ ಕಾದ್ ನೋಡ್ಬೇಕು ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು